श्रीमदे महादेशिकाय नमः श्रीमदे श्रीनिवासगोपालमहादेशिगाय नमः श्रीमदे रघुवीरमहादेशिगाय नमः श्रीमदे गोपालदेशिकमहादेशगाय नमः श्रीमदे निगमश्रीनिवासमहादेशगाय नमः श्रीमदे निगमान्तमहादेशगाय नमः भगवते भाष्यकाराय महाशिगाय नमः श्रीरङ्गदिव्यदम्पतीभ्यां नमः अनेकजन्मगन्ेत्ति ಸುತ್ತಿ ಸುತ್ತಿ ವಿಶ್ರಾಂತಿ ಸಿಗದೆ ವಿಪರೀತ ವಾಸನಾ ರುಚಿಗಳಿಂದ ಕಲುಷಿತನಾಗಿ ಚೇತನನು ಪ್ರಕೃತಿಯೆಂಬ ಮರುಭೂಮಿಯಲ್ಲಿ ಸ್ವಾಭಾವಿಕವಾದ ತನ್ನ ಧರ್ಮಭೂತ ಜ್ಞಾನದ ಸಂಕೋಚವನ್ನು ಪಡೆದು ತತ್ವವಿಷಯಗಳಲ್ಲಿ ಯಥಾವತಾದ ಜ್ಞಾನ ಪ್ರಸರಣವಿಲ್ಲದವನಾಗಿದ್ದಾನೆ ಹೀಗಿರುವ ಚೇತನನಿಗೆ ಅವನು ಉಜ್ಜೀವಿಸಬೇಕೆಂಬ ದಯೆಯಿಂದಲೂ ಖ್ಯಾತಿ ಲಾಭ ಪೂಜಾ ನಿರಪೇಕ್ಷವಾಗಿಯೂ ಜ್ಞಾನೋಪದೇಶವನ್ನು ಮಾಡುವ ಆಚಾರ್ಯರ ಅನುಗ್ರಹವು ಅತ್ಯಂತ ಅವಶ್ಯಕವಾಗಿದೆ ಶ್ರೀಯಃಪತಿಯು ಪರಮಕಾರಣಿಕನು ಅವಾಪ್ತ ಸಮಸ್ತಕಾಮನೂ ಆದ ಸರ್ವೇಶ್ವರನು ಸಂಸಾರದಲ್ಲಿ ಮುಳುಗಿ ತೇಲುತ್ತಿರುವ ಜೀವರಾಶಿಗಳಿಗೆ ಶಾಸ್ತ್ರವೆಂಬ ಕೈದೀಪವನ್ನು ನೀಡಿ ಪರಮಕರುಣೆಯಿಂದ ಅವರನ್ನು ಉದ್ಧರಿಸಲು ವೇದ ಇತಿಹಾಸಗಳನ್ನು ತಾನೇ ಸಾಕ್ಷಾತ್ತಾಗಿ ಬ್ರಹ್ಮದೇವನಿಗೆ ಉಪದೇಶಿಸಿ ಅವನಿಂದ ಅವನ ಪುತ್ರರಾದ ಸನತ್ಕುಮಾರರಿಗೂ ಅವರಿಂದ ಮುಂದಕ್ಕೆ ನಾರದ ವಾಲ್ಮೀಕಿ ಪರಾಶರ ಶುಕ ಶೌನಾದಿಗಳಿಗೆ ಉಪದೇಶಿಸಿ ತನ್ಮೂಲಕ ಗ್ರಂಥರೂಪವಾಗಿಯೂ ಸಾಕ್ಷಾತ್ತಾಗಿಯೂ ಪ್ರಪಂಚಕ್ಕೆ ಉಪದೇಶಿಸಿದ ಪರಮಾತ್ಮನೇ ಪ್ರಥಮಾಚಾರ್ಯನಾಗಿದ್ದಾನೆ ಭಗವಂತನು ಎರಡು ವಿಧದಲ್ಲಿ ನಮಗೆ ಉಪಕರಿಸಲು ತಿಳಿಯುತ್ತದೆ ಹಂಸ ಮತ್ಸ್ಯ ಹಯಗ್ರೀವ ನರನಾರಾಯಣ ರಾಮಕೃಷ್ಣಾದಿ ಅವತಾರಗಳಲ್ಲಿ ತಾನೇ ಪ್ರತ್ಯಕ್ಷವಾಗಿ ತತ್ವಹಿತ ಮತ್ತು ಪುರುಷಾರ್ಥಗಳನ್ನು ಪ್ರಕಾಶಪಡಿಸಿದನು ಇದಲ್ಲದೆ ತಾನೇ ಕೃಪೆಯಿಂದ ಹೇಳಿದ ಅರ್ಥಗಳನ್ನೆಲ್ಲ ಆಳ್ವಾರರುಗಳನ್ನು ಆಚಾರ್ಯರುಗಳನ್ನು ಮುಂದಿಟ್ಟುಕೊಂಡು ನಮಗೆ ಅವರ ಮೂಲಕ ಹೇಳಿಸಿದನು ಹೀಗೆ ಭಗವಂತನು ಪ್ರಥಮಾಚಾರ್ಯನಾಗಿರುವನು ಆಚಾರ್ಯನೆಂದರೆ ಯಾರು ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರೋ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಯಸ್ಮಾತ್ ತಸ್ಮ್ ಆಚಾರ್ಯ ಉಚ್ಯತೆ ಯಾರು ಶಾಸ್ತ್ರಗಳ ಅರ್ಥಗಳನ್ನು ತಿಳಿದು ಅವುಗಳನ್ನು ಆಚರಿಸುತ್ತಾ ಶಿಷ್ಯವೃಂದವನ್ನು ತನ್ನ ಮಾರ್ಗದಲ್ಲಿ ನಿಯೋಜಿಸುವರು ಅವರನ್ನು ಆಚಾರ್ಯ ಎನ್ನಲಾಗುತ್ತದೆ ಆಚಾರ್ಯರು ನಮ್ಮನ್ನು ಹೇಗೆ ಉದ್ಧರಿಸುತ್ತಾರೆ ಎಂಬುದನ್ನು ಸ್ವಾಮಿ ನಿಗಮಾಂತ ಮಹದೇಶ್ಕರು ಒಂದು ರಹಸ್ಯತೆ ಸಾರದಲ್ಲಿ ಒಂದು ಪ್ರಸಂಗದಲ್ಲಿ ಹೇಳುತ್ತಾರೆ ಒಬ್ಬ ಗಂಧರ್ವ ಪುರುಷನು ದಟ್ಟ ಕಾಡಿನಲ್ಲಿ ದಿಕ್ಕುಗಳೇ ತಿಳಿಯದ ರೀತಿಯಲ್ಲಿ ಕಣ್ಣುಗಳನ್ನು ಕಟ್ಟಿಬಿಟ್ಟಿರುವ ಹಾಗೆ ಸಂಸಾರದಲ್ಲಿ ನಾವು ಅವಿದ್ಯೆ ಮತ್ತು ಅಜ್ಞಾನದಿಂದ ಬಳಲುತ್ತಿದ್ದೇವೆ ಹೇಗೆ ಗಂಧರ್ವ ಪುರುಷನಿಗೆ ಕಣ್ಣು ಪಟ್ಟಿಯನ್ನು ಬಿಚ್ಚಿ ಯಾರಾದರೂ ಗಂಧರ್ವ ನಗರಕ್ಕೆ ಮಾರ್ಗವನ್ನು ತೋರಿದರೆ ಆನಂದವಾಗುವುದೋ ಹಾಗೆಯೇ ನಮ್ಮ ಅಜ್ಞಾನ ಪೊರೆಯನ್ನು ಬಿಡಿಸಿ ಬ್ರಹ್ಮಜ್ಞಾನವನ್ನು ನೀಡಿ ಸನ್ಮಾರ್ಗವನ್ನು ತೋರಿಸಿ ಆಚಾರ್ಯರು ನಮ್ಮನ್ನು ಉದ್ಧರಿಸುತ್ತಾರೆ ಸ್ವಾಮಿ ನಿಗಮಾಂತ ಮಹಾದೇಶಕರು ನ್ಯಾಸವಿಂಶತಿ ಎಂಬ ಅವರ ಕೃತಿಯಲ್ಲಿ ತಿಳಿಸುವ ಹಾಗೆ ಆಚಾರ್ಯರು ಅಜ್ಞಾನವೆಂಬ ಕತ್ತಲೆಯನ್ನು ಪಾಪವನ್ನು ಹೋಗಲಾಡಿಸುವುದರಿಂದಲೂ ತಮ್ಮರೊಡನೆ ಸಾಮ್ಯವನ್ನುಂಟು ಮಾಡುತ್ತಾರೆ ಜನನ ಮರಣಗಳನ್ನು ಹೋಗಲಾಡಿಸುವ ವಿದ್ಯಾಜನ್ಮವನ್ನು ನೀಡುತ್ತಾರೆ ದಿವ್ಯವಾದ ದೃಷ್ಟಿಯನ್ನು ನೀಡುತ್ತಾರೆ ಯಾವ ಪ್ರತಿಬಂಧಕವಿಲ್ಲದೆ ದಯೆಯನ್ನು ತೋರುತ್ತಾರೆ ನಿಯತವಾದ ಆನಂದವನ್ನುಂಟು ಮಾಡುತ್ತಾರೆ ಹೀಗೆ ಎಲ್ಲ ಗುಣಗಳಿಂದ ಕೂಡಿದ ಆಚಾರ್ಯರನ್ನು ಭಗವಂತನು ಹೇಗೋ ಹಾಗೆ ಸಜ್ಜನರಿಂದ ಪ್ರತ್ಯುಪಕಾರ ಮಾಡುತ್ತಿರುವನೆಂಬ ಬುದ್ಧಿಯನ್ನು ಹೊಂದರೆ ಉಪಾಸನೆ ಮಾಡಲ್ಪಡಬೇಕು ಬ್ರಹ್ಮಜ್ಞಾನವನ್ನು ನೀಡಿದ

ತದಃ ಕಿಂ ತರ ಕಿಂ ತರಕಿಂ ತರ ಕಿಂ ಎಂದಿದ್ದಾರೆ ವೇದ ಆರು ವೇದಾಂಗಗಳು ಸರ್ವಶಾಸ್ತ್ರ ವಿದ್ಯೆಗಳೆಲ್ಲವೂ ನಾಲಿಗೆಯಲ್ಲಿಯೇ ಇದೆ ಎಲ್ಲವನ್ನು ಚೆನ್ನಾಗಿ ಅಧ್ಯಯನ ಮಾಡಿಯಾಗಿದೆ ಒಳ್ಳೆ ಪದ್ಯ ಗದ್ಯಗಳನ್ನು ರಚಿಸುವ ಕವಿತ್ವವಿದೆ ಆದರೆ ಮನಸ್ಸು ಗುರುಪದ ಕಮಲದಲ್ಲಿ ಶರಣಾಗದಿದ್ದರೆ ಏನು ಫಲ ಏನು ಫಲ ಏನು ಫಲ ಎನ್ನುತ್ತಾರೆ ಯಾರು ಭಗವಂತನಲ್ಲಿ ಅತ್ಯಧಿಕವಾದ ಭಕ್ತಿಯನ್ನು ಹೊಂದುವರೋ ಹೊಂದಿರುವರೋ ಹಾಗೆಯೇ ಆಚಾರ್ಯರಲ್ಲೂ ಅದಕ್ಕೆ ಸಮನಾಗಿ ಅತ್ಯಂತ ಭಕ್ತಿಯುಳ್ಳವರು ಅಂತಹವರಿಗೆ ಪರಮಶ್ರೇಷ್ಠನಾದ ಆಚಾರ್ಯ ಅನುಗ್ರಹವು ಪ್ರಾಪ್ತವಾಗುವುದಾಗಿ ಶ್ವೇತಾಶ್ವಿತರ ಉಪನಿಷತ್ತು ತಿಳಿಸುತ್ತದೆ ಎಸ್ ದೇವೇ ಪರಾಭಕ್ತಿ ಯಥಾದೇವೆ ತಥಾ ಗುರವು ಇಲ್ಲಿ ಭಕ್ತಿ ಎಂಬ ಪದವು ಉಪನಿಷತ್ತಿನಲ್ಲಿ ಬಂದಿರುವುದು ಆಚಾರ್ಯರಿಗೆ ನಾವು ಸಲ್ಲಿಸತಕ್ಕಂತಹ ಪ್ರೀತಿಪೂರ್ವಕವಾದ ಭಕ್ತಿ ಎಂಬುದು ತಿಳಿಯಬೇಕು ಹೀಗೆ ಹೇಳಿದ ಆಚಾರ್ಯ ಲಕ್ಷಣಗಳನ್ನು ನಾವು ನಮ್ಮ ಸದಾಚಾರ್ಯರಾಗಿದ್ದ ಪರವಾಗ ಶ್ರೀ 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 ಗೋಪಾಲ ಮಹಾದೇಶಕರಲ್ಲಿ ನೋಡಬಹುದಾಗಿದೆ ಅವರ ಮಹಿಮೆಯನ್ನು ಸ್ಮರಿಸುವುದೇ ಈ ಮಾಲಿಕೆಯ ಉದ್ದೇಶ ಈ ಮಾಲಿಕೆಯಲ್ಲಿ ಆಚಾರ್ಯರ ಬಾಲ್ಯ ಅವರ ವಿದ್ಯಾಭ್ಯಾಸ ತುರಿಯಾಶ್ರಮ ಸ್ವೀಕಾರ ಅವರ ನಿಷ್ಠೆ ಮತ್ತು ಕೆಲವು ಅನುಭವಗಳ ನೊಡನೆ ಉಪಸಂಹಾರ ಮಾಡಲಾಗುವುದು ಆಚಾರ್ಯರ ಬಾಲ್ಯವನ್ನು ಹೇಳುವುದಾದರೆ ಶ್ರೀ ಉಭಯ ವೇದಾಂತ ಸ್ವಾಮಿನ್ ಮತ್ತು ಶ್ರೀಮತಿ ಜಾನಕಿಯಮ್ಮಾಳ ದಿವ್ಯ ದಂಪತಿಗಳಿಗೆ ರೌದ್ರಿ ಸಂವತ್ಸರದ ಮೀನ ಮಾಸದ ಎರಡನೇ ರೋಹಿಣಿ ನಕ್ಷತ್ರದ ಶುಭ ದಿನದಂದು ಅಂದರೆ ಹದಿನೇಳು ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಒಂದು ಸುಪುತ್ರರಾಗಿ ಆಚಾರ್ಯರ ಅವತಾರವಾಯಿತು ಅಂದು ಚಂಪಾಕಾರಣ್ಯ ಕ್ಷೇತ್ರವೆಂಬ ಪ್ರಸಿದ್ಧವಾದ ರಾಜಮನ್ನಾರ್ ಗುಡಿಯಲ್ಲಿ ವಿಜಯ ಮಾಡಿರುವ ರಾಜಗೋಪಾಲನಿಗೆ ಬ್ರಹ್ಮೋತ್ಸವವು ನಡೆಯುತ್ತಿತ್ತು ಆ ಸುಮಹೋತ್ಸವದ ದಿನವೇ ತಮಗೆ ಶಿಶು ಅವತರಿಸಿರುವುದರಿಂದ ತಮ್ಮ ಶಿಶುವಿಗೆ ರಾಜಗೋಪಾಲ ಶರ್ಮಾ ಎಂದೇ ನಾಮಕರಣ ಮಾಡಿದರು ಶಿಶುವಿಗೆ ಶಾಸ್ತ್ರ ರೀತಿಯಲ್ಲಿ ಮಾಡಬೇಕಾದ ಕರ್ಮಗಳನ್ನೆಲ್ಲ ಮಾತಾಪಿತೃಗಳು ನಡೆಸಿಕೊಂಡರು ಆದರೆ ದುರಾದೃಷ್ಟವಶತ್ ಶಿಶುವಿನ ಎರಡರೇ ಎರಡೂವರೆ ವಯಸ್ಸಿನಲ್ಲಿಯೇ ತಾಯಿಯ ಪರಂಧಾಮವನ್ನು ಇದ್ದುದರಿಂದ ಶಿಶು ಚಿಕ್ಕ ವಯಸ್ಸಿನಲ್ಲಿಯೇ ಮಾತೃ ಪೋಷಣೆಯಿಂದ ವಂಚಿತವಾಯಿತು ಮುಂದೆ ಆಚಾರ್ಯರ ವಿದ್ಯಾಭ್ಯಾಸವು ಎಂಟನೇ ವಯಸ್ಸಿನಲ್ಲಿ ಉಪನಯನವಾಗಿ ಸಂಸ್ಕಾರವಾದ ನಂತರ ಉಪನಯನ ಸಂಸ್ಕಾರದ ನಂತರ ಉಭಯ ವೇದಾಂತ ಮನ್ನಾರ್ಗುಡಿ ಶ್ರೀನಿವಾಸ ಗೋಪಾಲಾಚಾರ್ಯ ಸ್ವಾಮಿಗಳಲ್ಲಿ ವೇದಾಧ್ಯಯನವನ್ನು ಮುಂದೆ ಪಾಠಶಾಲೆಯಲ್ಲಿ ಉಭಯ ವೇದಾಂತ ವಿದ್ವಾನ್ ಕೃಷ್ಣಮಾಚಾರ್ಯ ಸ್ವಾಮಿಗಳಲ್ಲಿ ಸಂಸ್ಕೃತವನ್ನು ಕಾವ್ಯಾದಿಗಳನ್ನು ಅಧ್ಯಯನ ಮಾಡಿದರು ಆಚಾರ್ಯರಿಗೆ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ಶ್ರೀಮದಾಂಡವನ್ ಪೌಂಡರೀಕಪುರಂ ಶ್ರೀನಿವಾಸ ಮಹಾದೇಶಗನ್ ಸ್ವಾಮಿಗಳಿಂದ ಪಂಚ ಸಂಸ್ಕಾರವು ಹಾಗೂ ಫಲನ್ಯಾಸವೂ ಆಯಿತು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಲವತ್ತೆರಡರವರೆಗೆ ತಿರುಪತಿಯ ವೆಂಕಟೇಶ್ವರ ಕಾಲೇಜಿನಲ್ಲಿ ವ್ಯಾಕರಣ ಶಿರೋಮಣಿ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾದರು ಇದೇ ಸಮಯದಲ್ಲಿ ಅಹೋಬಿಲ್ಮಠದ ಆಸ್ಥಾನ ವಿದ್ವಾನರಾಗಿದ್ದ ಶ್ರೀ ಉಭಯ ವೇದಾಂತ ವೆಂಕಟಾಚಾರ್ಯರ ಸ್ವಾಮಿಗಳ ಕ ಶಾಸ್ತ್ರ ಶಾಸ್ತ್ರಗ್ರಂಥಗಳನ್ನು ಅಧಿಕರಿಸಿದರು ಅಂದಿನ ದಿನಗಳಲ್ಲಿಯೇ ಆಚಾರ್ಯರು ಬಹಳ ಇದ್ದರು ಆಚಾರ್ಯರು ಶಾಸ್ತ್ರ ಸಂಹಿತವಾದ ರೀತಿಯಲ್ಲಿ ಅನುಷ್ಠಾನಗಳನ್ನು ಇದ್ದಿದ್ದನ್ನು ಕಂಡು ಇವರು ವಾಸಿಸುತ್ತಿದ್ದ ಮಠದ ಮತ್ತು ಪಾಠಶಾಲೆಯ ಯಜಮಾನರು ಮತ್ತು ಅಧಿಕಾರಿಗಳು ಇವರು ಬಂದರೆ ಓ ವಸಿಷ್ಠರು ಬರುತ್ತಿದ್ದಾರೆ ಜಾಗ್ರತೆಯಾಗಿರಬೇಕು ಎಂದು ಘೋಷಿಸುತ್ತಿದ್ದರಂತೆ ಆಚಾರ್ಯರು ತಮ್ಮ ಪಿತೃವರೆಯರ ಆಜ್ಞಾನುಸಾರವಾಗಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮೈಸೂರಿನ ಬ್ರಹ್ಮದಂದ ಸ್ವತಂತ್ರ ಪರಕಾಲ ಮಠದ ಜ್ಞಾನಾನುಷ್ಠಾನ ವೈರಾಗ್ಯಗಳಿಂದ ಕೂಡಿದ ಶ್ರೀಮತ್ ಪರಮಹಂಸೇದ್ಯಾರಿ ಅನ್ವರ್ಥವಾದ ಬಿರುದಾಂಕಿತರಾದ ಶ್ರೀ 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 ಶ್ರೀಮದ್ ರಂಗನಾಥ ಬ್ರಹ್ಮದಂದ ಪರಕಾಲ ಸ್ವಾಮಿಗಳ ಶರಣಾರವಿಂದರಲ್ಲಿ ಐದು ವರ್ಷಗಳ ಕಾಲ ಇದ್ದು ಗ್ರಂಥ ಚತುಷ್ಠಯಗಳಾದ ಶ್ರೀಭಾಷ್ಯ ಶ್ರೀಮದ್ ರಹಸ್ಯ ರಹಸ್ಯತ್ರೇಸಾರ ಭಗವದ್ವಿಷಯಗಳನ್ನು ಸಂಪ್ರದಾಯದ ರೀತಿಯಲ್ಲಿ ನಿರಂತರವಾಗಿ ಕಾಲಕ್ಷೇಪವನ್ನು ಮಾಡಿದರು ಹಾಗೆಯೇ ಪ್ರಸಿದ್ಧ ವಿದ್ವಾಂಸರಾದ ಶ್ರೀ ಉಭಯ ವೇದಾಂತ ವಿದ್ವಾನ್ ಆತ್ಮಕೂರು ದೀಕ್ಷಾಚಾರ ಸ್ವಾಮಿಗಳ ಸನ್ನಿಧಿಯಲ್ಲಿ ನ್ಯಾಯ ಸಿದ್ಧಾಂಜನ ತತ್ವಮುಕ್ತ ಕಲಾಪ ನ್ಯಾಯ ಪರಿಶುದ್ಧಿ ಮುಂತಾದ ವೇದಾಂತ ಗ್ರಂಥಗಳನ್ನು ಅಧ್ಯಯನ ಮಾಡಿದರು ಶ್ರೀಮತ್ ಪರಕಾಲ ಸ್ವಾಮಿಗಳು ನಡೆಸಿಕೊಂಡ ಬರದ ವೇದಾಂತ ವಿಹಾರ ಸಭೆಯ ಆರು ಪರೀಕ್ಷೆಗಳಲ್ಲಿಯೂ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾದರು ಮೈಸೂರು ಮಹಾರಾಜ ಸ್ಥಾನದ ವಿಶಿಷ್ಟಾದ್ವೈತ ವೇದಾಂತ ವಿದ್ವತ್ ಪರೀಕ್ಷೆಯಲ್ಲಿ ಉತ್ತಮದಲ್ಲಿ ತೇರ್ಗಡೆಯಾಗಿ ವೇದಾಂತ ವಿದ್ವಾನ್ ಪದವಿಯನ್ನು ಪಡೆದರು ದಕ್ಷಿಣ ಹಿಂದಿ ಭಾಷಾ ಪ್ರಚಾರ ಸಭೆ ವಿಚಾರದ ಪರೀಕ್ಷೆಯಲ್ಲಿಯೂ ಉತ್ತಮದಲ್ಲಿ ತೇರ್ಗಡೆಯಾದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ತಿಲ್ಲಯ್ಯಂಬೂರಿಗೆ ಹಿಂತಿರುಗಿದರು ಆಚಾರ್ಯರು ತಮ್ಮ ವಿದ್ಯಾಭ್ಯಾಸದ ನಂತರ ಹಿರಿಯರ ಅಪ್ಪಣೆಯನ್ನು ಪಡೆದು ಮಹಾವಿದ್ವಾನ್ ಶೇಟ್ಟೂರು ಶ್ರೀನಿವಾಸಾಚಾರ್ಯರ ಸೀಮಂತ ಪುತ್ರಿ ಸೌಭಾಗ್ಯವತಿ ಲಕ್ಷ್ಮಿ ಎಂಬ ಕನ್ನಿಕೆಯೊಡನೆ ವಿವಾಹವಾದರು ಇವರ ದಾಂಪತ್ಯ ಜೀವನದಲ್ಲಿ ಇವರಿಗೆ ಐದು ಕುಮಾರರು ಒಬ್ಬ ಕುಮಾರ್ತಿಯು ಜನಿಸಿದರು ಇವರು ತಿರುಚಿನಾಪಳ್ಳಿಯಲ್ಲಿಯ ಸಂಸ್ಕೃತ ಪಾಠಶಾಲೆಯೊಂದರಲ್ಲಿ ಉಪಾಧ್ಯಾಯರಾಗಿ ವೃತ್ತಿಯನ್ನು ಮಾಡಿದರು ಇದರ ಜೊತೆಗೆ ಜಿಜ್ಞಾಸುಗಳಿಗೆ ಸ್ತೋತ್ರ ಪಾಠವನ್ನು ವೇದಾಂತ ಕಾಲಕ್ಷೇಪವನ್ನು ಮಾಡಿಸುತ್ತಿದ್ದರು ಇವರು ಪೌಂಡರೀಕುರಂ ಆಶ್ರಮದಲ್ಲಿ ಅಹೋಬಿಲಮಠದ ಪರಕಾಲ ಮಠದಲ್ಲಿ ಅಹೋಬಿಲ ಮಠದಲ್ಲಿ ಬರಕಾಲ ಮಠದಲ್ಲಿ ನಡೆಯುತ್ತಿದ್ದ ವಿದ್ವತ್ ಸಮಸ್ಯೆ ಸದಸ್ಯಗಳಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಪ್ರಕಾಶಿಸುತ್ತಿದ್ದರು ಇವರು ಚೆನ್ನೈ ದೆಹಲಿ ತಿರುಮಲೈ ಮುಂಬೈ ಮುಂತಾದ ಅನೇಕ ಸ್ಥಳಗಳಲ್ಲಿ ಆಹ್ವಾನದ ಮೇರೆಗೆ ರಾಮಾಯಣ ಭಾಗವತ ತಿರುಪ್ಪಾವೈ ಮುಂತಾದ ಅನೇಕ ಪ್ರವಚನಗಳನ್ನು ಮಾಡಿದ್ದಾರೆ ಯಾವ ಸಂದರ್ಭದಲ್ಲೂ ಆಚಾರ್ಯರು ತಮ್ಮ ನಿಷ್ಠೆಯನ್ನು ಎಂದೂ ಬಿಡುತ್ತಿರಲಿಲ್ಲ ಒಂದು ವೇಳೆ ಅವರ ಅನುಷ್ಠಾನಕ್ಕೆ ಅನುಕೂಲವಿಲ್ಲದಿದ್ದರೆ ಅವರು ಇಲ್ಲಿ ಎಷ್ಟೇ ಸಂಪಾದನೆಯಿತರೂ ಹೋಗುತ್ತಿರಲಿಲ್ಲ ಇದರಿಂದ ಆಚಾರ್ಯರ ಆಚಾರಾನುಷ್ಠಾನ ಮತ್ತು ಪರತೆ ಮತ್ತು ಅರ್ಥದಲ್ಲಿನ ವೈರಾಗ್ಯವೆರಡೂ ತಿಳಿಯಬಹುದಾಗಿದೆ ತಮ್ಮ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಮಥುರ ಗೋಕುಲ ಬೃಂದಾವನ ಅಯೋಧ್ಯೆ ಹರಿದ್ವಾರ ಹೃಷಿಕೇಶ ಭದಿರೀಕಾಶ್ರಮ ಮುಂತಾದ ಗಯಾ ಮುಂತಾದ ದಿವ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ವಿಜಯ ಮಾಡಿಸಿರುವ ಭಗವಂತನ ಅರ್ಚಾಮೂರ್ತಿಗಳನ್ನು ದರ್ಶನ ಮಾಡಿ ಮಂಗಳಾಶಾಸನವನ್ನು ಮಾಡಿದರು ಆಚಾರ್ಯರ ಜ್ಞಾನ ನಿಷ್ಠೆಯನ್ನು ಕಂಡು ಸಂತುಷ್ಟರಾದ ಶ್ರೀಮದ್ ವೇದಮಾರ್ಗೈತ್ಯಾರಿ ಪರಮಹಂಸಪರಿಯುವರಾಜಕಾಚಾರ್ಯರಾದ ಶ್ರೀಮದ್ ಆಂಡವನ್ ವೆಣ್ಣಾಂತಂಕರೈ ಶ್ರೀನಿವಾಸ ಮಹದೇಶಕ ಸ್ವಾಮಿಗಳು ಇವರೇ ತಮ್ಮ ಉತ್ತರಾಧಿಕಾರಿಯಾಗಿ ಪೀಠವನ್ನು ಅಲಂಕರಿಸಬೇಕೆಂದು ತಮ್ಮ ಮನಸ್ಸಿನಲ್ಲಿ ತೀರ್ಮಾನಿಸಿದರು ಮಹಾತ್ಮರ ಸಂಕಲ್ಪವು ಎಂದೂ ಸುಳ್ಳಾಗುವುದಿಲ್ಲ ಸುಳ್ಳಾಗುವುದಿಲ್ಲ ತಮ್ಮ ಇಚ್ಛೆಯನ್ನು ಒಂದು ಶುಭ ದಿನ ತಿಳಿಸಿ ಸುರ್ಯಾಶ್ರಮವನ್ನು ಸ್ವೀಕರಿಸಲು ಬೇಕಾದ ಪ್ರೇಷಮಂತ್ರವನ್ನು ಮತ್ತು ಯೋಗವನ್ನು ಆಚಾರ್ಯರಿಗೆ ಉಪದೇಶ ಮಾಡಿದರು ಇದರ ಜೊತೆಗೆ ಆಶ್ರಮದ ಪೂರ್ವಾಚಾರ್ಯರುಗಳ ಆರಾಧನಾ ಮತ್ತು ತಿರುನಕ್ಷತ್ರ ವಿದ್ವತ್ಸಭೆಗಳನ್ನು ನಡೆಸುವ ಹೊಣೆಯನ್ನು ಸ್ವಾಮಿಗಳು ಆಚಾರ್ಯರಿಗೆ ವಹಿಸಿಕೊಟ್ಟರು ಶ್ರೀ ವೆಣ್ಣಾತಿಂಕರೆ ಶ್ರೀನಿವಾಸ ಮಹಾದೇಶಗನ್ ಸ್ವಾಮಿಗಳು ತಾವು ಪರಂಧಾಮವನ್ನು ಇಯುವುದಕ್ಕೆ ಮೊದಲನೆಯ ದಿನ ಆಚಾರ್ಯರನ್ನು ಕರೆದು ಅವರಿಗೆ ತ್ರಿದಂಡ ಕಾಷಾಯ ವಸ್ತ್ರಗಳು ಅವಗುಂಟನ ಪವಿತ್ರಗಳನ್ನು ಒಂದು ತಟ್ಟೆಯಲ್ಲಿಟ್ಟು ನೀಡಿದರು ಇವುಗಳನ್ನು ಭದ್ರವಾಗಿಟ್ಟು ಮುಂದೆ ಆಶ್ರಮ ಸ್ವೀಕಾರ ಮಾಡಿದಾಗ ಉಪಯೋಗಿಸಿಕೊಳ್ಳಬೇಕೆಂದು ಆಜ್ಞಾಪಿಸಿದರು ಆಶ್ರಮದ ಜವಾಬ್ದಾರಿಯನ್ನು ಇವರಿಗೆ ವಹಿಸಿದರು ವೆಣ್ಣಾತಿಂಕರೇ ಶ್ರೀನಿವಾಸ ಮಹದೇಶಕ ಸ್ವಾಮಿಗಳು ಒಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರಂದು ಪರಂಧಾಮವನ್ನೈದರು ಸ್ವಾಮಿಗಳ ಉತ್ತರ ಕೈಂಕರ್ಯವನ್ನು ಗೋಪಾಲ ನಮ್ಮ ಆಚಾರ್ಯರು ಬಹಳ ವಿಜೃಂಭಣೆಯಿಂದ ನಡೆಸಿದರು ನಂತರ ಕಾಲದಲ್ಲಿ ಆಶ್ರಮದಲ್ಲಿ ನಡೆಯಬೇಕಾದ ಆಳ್ವಾರ ಆಚಾರ್ಯರುಗಳ ತಿರುನಕ್ಷತ್ರಗಳನ್ನು ಪೂರ್ವಾಚಾರ್ಯರ ತಿರುನಕ್ಷತ್ರಗಳನ್ನು ಆರಾಧನಾ ಕೈಂಕರ್ಯಗಳನ್ನು ವಿದ್ವತ್ಸದಸ್ಸನ್ನು ಆಚಾರ್ಯರು ನಡೆಸಿಕೊಂಡು ಬಂದರು ಈ ಮಧ್ಯದಲ್ಲಿ ರೌದ್ರೀನಾಮ ಸಂವತ್ಸರದ ಮೀನಮಾಸದ ರೋಹಿಣಿ ನಕ್ಷತ್ರದಿಂದ ಕೂಡಿದ ಶುಭ ದಿನದಂದು ಅಂದರೆ ದಿನಾಂಕ ಸಾವ ಒಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂದು ಆಚಾರ್ಯರ ಸ್ವಗೃಹದಲ್ಲಿ ಇವರ ಕುಮಾರರು ಕುಮಾರ್ತೆಯರು ಸೇರಿ ಬಹಳ ವಿಜೃಂಭಣೆಯಿಂದ ಇವರ ಷಷ್ಟಬ್ಧ ಪೂರ್ತಿ ಮಹೋತ್ಸವವನ್ನು ನಡೆಸಿದರು ಅಹೋಬಿಲ ಮಠದ ನಾಲ್ಕನೇ ಪಟದ ಜಿಯರ್ ಶ್ರೀ 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 ವೇದಾಂತ ದೇಶಗ ಯತೀಂದ್ರ ಮಹಾದೇಶಗನ್ ಸ್ವಾಮಿಗಳು ಹಾಗೂ ಹಿರಿಯ ಪಂಡಿತೋತ್ತಮರ ಪ್ರೇರಣೆಯಿಂದಲೂ ಆಶ್ರಮದ ಗಣ್ಯ ಶಿಷ್ಯರುಗಳ ಪ್ರಾರ್ಥನೆಯ ಮೇರೆಗೆ ಶ್ರೀ ಉಭಯ ವೇದಾಂತ ಪರವಾಗೋಟೆ ರಾಜಗೋಪಾಲಾಚಾರ್ಯ ಸ್ವಾಮಿಗಳು ಇಪ್ಪತ್ತು ಎರಡು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ತಂಜಯ್ ಮಾಮಣಿ ಕೋಯಿಲ್‌ ಕ್ಷೇತ್ರದಲ್ಲಿ ನೀಲಮೇಘ ಪೆರಮಾಳ್ ಕೊಯ್ಲಿನಲ್ಲಿ ದುರ್ಮರ್ತಿ ವರ್ಷದ ಶುಭ ದಿವವಾದ ಎಂಟನೇ ಶುಕ್ಲ ದ್ವಾದಶಿ ಪೂರ್ವಾಷಾಢ ನಕ್ಷತ್ರದಿಂದ ಕೂಡಿದ ಶುಭ ದಿನದಂದು ದುರ್ಯಾಶ್ರಮವನ್ನು ಸ್ವೀಕರಿಸಿದರು ಆಶ್ರಮ ಸ್ವೀಕಾರ ಸಮಾರಂಭದಲ್ಲಿ ಐನೂರಕ್ಕೂ ಹೆಚ್ಚು ಹಿರಿಯ ವಿದ್ವಾಂಸರುಗಳು ಗಣ್ಯ ಆಶ್ರಮ ಶಿಷ್ಯರುಗಳು ಆಚಾರ್ಯರ ಅಭಿಮಾನಿಗಳು ಭಾಗವಹಿಸಿ ಪುನೀತರಾದರು ಶ್ರೀ ಉಭಯ ವೇದಾಂತ ವಿದ್ವಾನ್ ಮಂದ ಮಧುರಾಂತಕಂ ಸ್ವಾಮಿಗಳು ಆಚಾರ್ಯರಿಗೆ ಗೋಪಾಲ ಮಹಾದೇಶಗನ್ ಎಂಬುದಾಗಿ ನಾಮಕರಣವನ್ನು ಮಾಡಿ ಅವರಿಗೆ ಶ್ರೀವಾಸರಂಗ ಪರಗಾಲ ಮುನಿತ್ರಯಾತ್ತ ಲಕ್ಷ್ಮ್ಯಾತ್ಮ ತೀತ್ವ ಯುಗಾಂಗಮಾಂತಂ ಆಚಾರ್ಯ ಭಕ್ತಿ ಪರಿಪೂತ ಮನರ್ಘಶೀಲಂ ಗೋಪಾಲ ದೇಶಗಮುನಿಂ ಗುರುಮಾಶ್ರಯ ಮಹಾ ಎಂಬ ತನಿಯವನ್ನು ರಚಿಸಿ ಸಮರ್ಪಿಸಿದರು ಆಚಾರ್ಯರು ಪೂರ್ವಾಶ್ರಮದಲ್ಲಿ ಒಂದು ಅನುಭವವನ್ನು ಹೇಳಿದರು ಪೂರ್ವಾಶ್ರಮದ ಅನುಭವವನ್ನು ಅಂದು ನೆನೆಸಿಕೊಂಡರು ಅವರು ವಿವಾಹವಾದ ಕೂಡಲೇ ದಂಪತಿ ಸಮೇತರಾಗಿ ಮೈಸೂರು ಪರಕಾಲ ಮಠದ ಪೀಠವನ್ನು ಅಲಂಕರಿಸಿದ್ದ ಶ್ರೀ 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 ಶ್ರೀಮದ್ ರಂಗನಾಥ ಬ್ರಹ್ಮತಂದ ಪರಕಾಲ ಸ್ವಾಮಿಗಳ ದರ್ಶನ ಮಾಡಿ ನಮಸ್ಕರಿಸಿದಾಗ ದ್ವಿತೀಯಾಶ್ರಮವನ್ನು ಸ್ವೀಕರಿಸಿದಿರಿ ಇದು ಬಹಳ ಸಂತೋಷದ ವಿಜಯ ಅಂತೆಯೇ ಮುಂದೆ ತುರಿಯಾಶ್ರಮವನ್ನು ಸ್ವೀಕರಿಸುವಿರಿ ಎಂದರಂತೆ ಅದಕ್ಕೆ ಗಾಬರಿಗೊಂಡಾಗ ಸ್ವಾಮಿಗೆ ಭಯಪಡಬೇಡಿ ನಿನ್ನ ಶಪ್ ನಿಮ್ಮ ಷಷ್ಠಿ ಪೂರ್ತಿಯಾದ ನಂತರ ಸ್ವೀಕರಿಸುವಿರಿ ಎಂದರಂತೆ ಸ್ವಾಮಿಗಳು ತಮ್ಮ ಆಶ್ರಮ ಸ್ವೀಕಾರವಾದಾಗ ಗುರುಗಳ ಮಾತನ್ನು ಸ್ಮರಣೆ ಮಾಡಿಕೊಂಡರಂತೆ ಆಚಾರ್ಯರಿಗೆ ಶ್ರೀ 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 ಅಭಿನವರ ರಾಮಾನುಜ ಮಹಾದೇಶಕನರಿಂದ ಒಂದು ಆಶ್ರಮ ಸ್ವೀಕಾರದಂದು ತ್ರಿದಂಡವನ್ನು ಮತ್ತು ಕುಂಡಗಳನ್ನು ಕೊಟ್ಟು ಕಳಿಸಿದ್ದರು ಕೆಲ ಕಾಲ ವರ್ಣಾತಿಂಕೆರೆಯಲ್ಲಿ ಇದ್ದು ಬಳಿಕ ಸ್ವಾಮಿಗಳು ಪಾದಚಾರಿಗಳ ಶಿಷ್ಯವೃಂದ ಸಮೇತರಾಗಿ ಶ್ರೀರಂಗ ಕ್ಷೇತ್ರದ ಬಂದು ಪೌಂಡರೀಕಪುರಂ ಶ್ರೀಮದ್ ಆಂಡವನ್ ಆಶ್ರಮದಲ್ಲಿ ಆಚಾರ್ಯ ಪೀಠವನ್ನು ಅಲಂಕರಿಸಿದರು ಅಂದಿನಿಂದ ಆಚಾರ್ಯರು ಪ್ರತಿದಿನವೂ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸ್ನಾನ ಮಾಡಿ ಕಾಲಕ್ಕೆ ಸರಿಯಾಗಿ ಸಂಧ್ಯಾ ವಂದನೆಯನ್ನು ಮಾಡಿ ತಮ್ಮ ನಿತ್ಯ ಜಪಗಳನ್ನು ಮಾನಸಿಕ ಆರಾಧನವನ್ನು ಮಾಡಿ ಅಭಿಗಮನಾರಾಧವನ್ನು ಮಾಡಿ ನಂತರ ಶಿಷ್ಯರಿಗೆ ವೇದಾಂತ ಕಾಲಕ್ಷೇಪಗಳನ್ನು ಹೇಳಿ ಮಾಧ್ಯಾನಿಕ ಅನುಷ್ಠಾನಗಳನ್ನು ಮುಗಿಸಿ ಅನ್ನರೂಪದಲ್ಲಿ ರೂಪದಲ್ಲಿ ವೈಶ್ವವಿಧೇಯವನ್ನು ಮಾಡುವ ದಂಪತಿಗಳಿಂದ ಶಿಷ್ಟಾನ್ನವನ್ನು ಭಿಕ್ಷೆಯಾಗಿ ಸ್ವೀಕರಿಸಿ ಅದನ್ನು ಸ್ವಾರ್ಥೆ ಮತ್ತು ಅಂತರ್ಯಾಮಿ ಪರಮಾತ್ಮನಿಗೆ ನಿವೇದನ ಮಾಡಿ ಪೂರ್ವಕವಾಗಿ ಭುಜಿಸುತ್ತಿದ್ದರು ಮಧ್ಯಾಹ್ನದ ಸ್ವಲ್ಪ ಕಾಲ ವಿಶ್ರಾಂತಿಯಾದ ಮೇಲೆ ಗ್ರಂಥಾವಲೋಕನ ಮಾಡಿ ಗ್ರಂಥ ಲೇಖನಾದಿಗಳನ್ನು ಮಾಡಿ ಸಂಧ್ಯಾಕಾಲದಲ್ಲಿ ಸರಿಯಾಗಿ ಸಂಧ್ಯಾ ಮಾಡಿ ವಿಷ್ಣು ಪಾರಾಯಣ ಪೂರ್ವಾಚಾರ್ಯರ ಸ್ತೋತ್ರಗಳನ್ನು ಅನುಸಂಧಾನ ಮಾಡಿ ಫಲಹಾರವನ್ನು ಮುಗಿಸಿ ಮತ್ತೆ ಗ್ರಂಥಾಲೋಕವನ್ನು ಮಾಡಿ ಸ್ವಲ್ಪ ಯೋಗರೇಷೆಯಲ್ಲಿ ಜೀವಾತ್ಮನನ್ನು ಪರಮಾತ್ಮನಲ್ಲಿ ಸೇರಿಸಿ ಶ್ರೇಣಿಸಿಕೊಳ್ಳುತ್ತಿದ್ದರು ಹೀಗೆ ಅವರ ದಿನಚರಿಯು ಶುದ್ಧವಾದ ಸುತ್ತಮಯವಾಗಿರುತ್ತಿತ್ತು ಆಚಾರ್ಯರ ಮಾಡುತ್ತಿದ್ದ ಭಗವತ್ ತಿರುವಾರಾಧನ ವೈಶಿಷ್ಟ್ಯವೇ ಬಹಳ ವಿಶ್ವ ಬಹಳ ವಿಮೋಘವಾಗಿತ್ತು ಅವರು ಮಾಡುತ್ತಿದ್ದ ಪುಷ್ಪಾಲಂಕಾರವನ್ನು ಎಂದೂ ಮರೆಯುವಂತಿಲ್ಲ ಪ್ರತಿಯೊಂದು ಪುಷ್ಪವನ್ನು ಭಗವಂತನಿಗೆ ಪ್ರೀತಿಯಾಗಿ ಸಮರ್ಪಿಸಿ ಅವರು ಸಮರ್ಪಿಸುತ್ತಿದ್ದ ಹಾರಗಳ ಮಾಲೆಗಳನ್ನೆಲ್ಲ ಸರಿಯಾಗಿ ಒಂದು ಚೂರು ಅದು ವ್ಯತ್ಯಾಸವಿಲ್ಲದಂತೆ ಅದನ್ನು ನೋಡಲು ಕಣ್ತುಂಬ ನಮಗೆ ಆನಂದವಾಗುವಂತೆ ಬಹಳ ನಿಧಾನವಾಗಿ ಅಲಂಕಾರವನ್ನು ಮಾಡುತ್ತಿದ್ದರು ಅಲಂಕಾರವನ್ನು ಮಾಡಿ ಬಂದು ನೋಡುತ್ತಿದ್ದರು ಹೇಗೆ ಕಾಣುತ್ತಾನೆ ಭಗವಂತ ಅಂತ ಈ ರೀತಿಯಾಗಿ ಅವರು ಇಡುತ್ತಿದ್ದಂತಹ ಮಾಲೆಗಳ ಒಂದು ಸಿಮೆಟ್ರಿ ಅಂತೀವಲ್ಲ ಆ ರೀತಿಯಾಗಿ ಅದನ್ನು ಬಹಳ ಚೆನ್ನಾಗಿ ಇಟ್ಟು ಭಗವಂತನಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅಲಂಕಾರವನ್ನು ಮಾಡುತ್ತಿದ್ದರು ಮತ್ತು ಅವರು ತಮ್ಮ ಶಿಷ್ಯರುಗಳಿಗೆ ಶರಣಾಗತಿ ತತ್ವವನ್ನು ಉಪದೇಶ ಮಾಡುವಾಗ ಹಾಗೆಯೇ ತಮ್ಮಲ್ಲಿ ಬರತಕ್ಕಂಥ ಶಿಷ್ಯರಿಗೆ ಭರನ್ಯಾಸಗಳನ್ನು ಮಾಡುವಾಗ ಅವರು ಬಹಳ ನಿಧಾನವಾಗಿ ಸ್ವಾಮಿಗಳು ತಮ್ಮ ಎಲ್ಲ ವೇದಾಂತ ಶಾಸ್ತ್ರ ತತ್ವಗಳನ್ನು ಬಹಳ ಸುಲಭವಾಗಿ ಉಪದೇಶ ಮಾಡಿ ಯಾರೇ ಬರಲಿ ಅವರಿಗೆ ವರ್ಣಾಶ್ರಮ ಧರ್ಮದವನ್ನು ಬೋಧನೆ ಮಾಡಿ ಪುರುಷರಿಗೆ ವಿಶೇಷವಾಗಿ ಸಂಧ್ಯಾ ವಂದನೆಯನ್ನು ತಪ್ಪದೇ ಅನುಷ್ಠಿಸಲು ಉಪದೇಶಿಸಿದ್ದರು ಶಿಷ್ಯರಿಗೆ ಸ್ವಸ್ವರೂಪ ಜ್ಞಾನವನ್ನು ತಿಳಿಸಿ ಪಂಚಸಂಸ್ಕಾರ ಸಂಸ್ಕಾರ ಅರ್ಥ ಉದ್ದೇಶ ಅನುಷ್ಠಾನ ಕ್ರಮಗಳನ್ನು ವಿವರವಾಗಿ ಸುಲಭವಾಗಿ ವಿವರಿಸುತ್ತಿದ್ದರು ಅವರು ರಕ್ಷಾಭಾರವನ್ನು ಪರಮಾತ್ಮನಲ್ಲಿ ಸಮರ್ಪಿಸುತ್ತಿದ್ದ ರೀತಿಯೇ ಬಹಳ ಅಮೋಘವಾಗಿತ್ತು ಆಚಾರ್ಯರ ಅನುಗ್ರಹವು ಬಹಳ ಉನ್ನತವಾಗಿ ಅವರಲ್ಲಿ ಭರಸಮರ್ಪಣೆ ಮಾಡಿದ ನಂತರ ಶಿಷ್ಯರಲ್ಲಿ ಶ್ರದ್ಧೆ ಭಕ್ತಿಗಳುಂಟಾಗಿ ಆಚಾರ್ಯರ ಸಂದೇಶವನ್ನು ಚಾಚು ತಪ್ಪದೇ ನಡೆಸಲು ಮನಸ್ಸು ಬರುವಂತಹ ಒಂದು ಪ್ರೇರಣೆ ಆಗುತ್ತಿತ್ತು ಆಚಾರ್ಯರು ಪ್ರತಿ ವರ್ಷವೂ ತಿರುನಕ್ಷತ್ರ ಮಹೋತ್ಸವದಲ್ಲಿ ಶಿಷ್ಯರುಗಳಿಂದ ವಿದ್ವಾಂಸಗಳಿಂದ ಸಮೂಹದಿಂದ ವೇದ ಪಾರಾಯಣ ಗ್ರಂಥಪಾರಾಯಣ ಸ್ತೋತ್ರ ಪಾರಾಯಣ ವಿದ್ವತ್ಸವ ಪ್ರಮುಖ ವಿದ್ವಾನ್ಗಳಿಂದ ಉಪನ್ಯಾಸಗಳೊಂದಿಗೆ ವೈಭವವಾಗಿ ಆಚಾರ್ಯರ ತಿರುನಕ್ಷತ್ರವು ಪ್ರತಿವರ್ಷವೂ ಆಚರಿಸಲಾಯಿತು ವಿಶೇಷವಾಗಿ ಪ್ರಮೋದ ನಾಮ ಸಂವತ್ಸರದ ಪಂಗುನಿ ಎಂಟು ಶುಕ್ಲ ಸಪ್ತಮಿ ರೋಹಿಣಿ ನಕ್ಷತ್ರದಿಂದ ಕೂಡಿದ ಶುಭ ದಿನ ಅಂದರೆ ದಿನಾಂಕ ಇಪ್ಪತ್ತೆರಡು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಶ್ರೀ ಶ್ರೀ ಸ್ವಾಮಿಗಳ ಸಪ್ತ ಸಪ್ತದ್ಯಬ್ಧಮೂರ್ತಿ ತಿರುನಕ್ಷತ್ರವು ಆಶ್ರಮದ ಅನೇಕ ಶಿಷ್ಯರ ವರ್ಗದಿಂದ ಮತ್ತು ವಿದ್ವಾನ್ಗಳ ಸಮೂಹದಿಂದ ನೆರವೇರಿಸಲ್ಪಟ್ಟಿತು ಅಂದು ಎಂಬ ಸ್ಮರಣ ಸಂಚಿಕೆಯನ್ನು ಲೋಕಾರ್ಪಣೆ ಮಾಡಿದರು ಅಂದು ಆಚಾರ್ಯರು ಅನುಗ್ರಹ ಭಾಷಣವನ್ನು ಮಾಡುತ್ತಾ ಇಂತಹ ಒಂದು ವೈಭವವು ನನಗೆ ಬೇಕು ಎಂಬುದರಿಂದ ನಾನು ಈ ಸಮಾರಂಭಕ್ಕೆ ಒಪ್ಪಲಿಲ್ಲ ಆದರೆ ಈ ಒಂದು ನೆಪದಲ್ಲಿ ನಾನು ಎಷ್ಟು ಜನ ಭಾಗವತರನ್ನು ಶಿಷ್ಯರನ್ನು ವಿದ್ವಾನ್ಗಳನ್ನು ನೋಡಬಹುದಲ್ಲ ಎಂಬ ಮನಸ್ಸಿನಿಂದ ಅನುಮತಿ ಕೊಟ್ಟೆ ಎಂಬ ಮಾತು ಬಹಳ ರೋಮಾಂಚಕವಾಗಿತ್ತು ವಿಕ್ರಮ ಸಂವತ್ಸರದ ಪಂಗುನಿ ಮಾಸದ ರೋಹಿಣಿ ನಕ್ಷತ್ರದಿಂದ ಕೂಡಿದ ಶುಭ ದಿನ ಅಂದರೆ ಮೂವತ್ತು ಮೂರು ಎರಡು ಸಾವಿರದ ಒಂದರಂದು ಶ್ರೀ ಶ್ರೀ ಸ್ವಾಮಿಗಳಿಗೆ ಶತಾಭಿಷೇಕ ಮಹೋತ್ಸವವು ಆಶ್ರಮದ ಅನೇಕ ಶಿಷ್ಯರ ವರ್ಗದಿಂದ ಮತ್ತು ವಿದ್ವಾನ್ಗಳ ಸಮೂಹದಿಂದ ನೆರವೇರಿಸಲ್ಪಟ್ಟಿತು ನಾಲ್ಕು ವೇದಗಳ ಪಾರಾಯಣ ಶ್ರೀಮದ್ ರಾಮಾಯಣ ಪಾರಾಯಣ ವಿದ್ವತ್ಸರಸ್ ಎಲ್ಲವೂ ವೈಭವದಿಂದ ನಡೆಯಿತು ಈ ಸಮಾರಂಭದಲ್ಲಿ ಪರಮಹಂಸೆ ಇತ್ಯಾದಿ ವಿರುದ್ಧ ಶ್ರೀ 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 ಮಠದ ನಲವತ್ತೈದನೇ ಪುಟ್ಟರ ಜೀಯ ಶ್ರೀಮನ್ನಾರಾಯಣ ಯತೀಂದ್ರ ಮಹಾದೇಶಗನ್ ಸ್ವಾಮಿಗಳು ಶ್ರೀಮತ್ ಪರಕಾಲ ಮಠದ ಶ್ರೀಮದ್ ಅಭಿನವ ವಾಗೀಶ ಬ್ರಹ್ಮತಂತ್ರ ಸ್ವಾಮಿಗಳು ಶ್ರೀ ಮುಷ್ಣಮ್ಮಾಂಡವನ್ ಶ್ರೀರಂಗರಾಮಾನುಜ ಮಹಾದೇಶಗನ್ ಸ್ವಾಮಿಗಳು ಮತ್ತು ಶ್ರೀ ರಂಗಪ್ರಿಯ ಮಹಾದೇಶಗನ್ ಸ್ವಾಮಿಗಳು ಅಲಂಕೃತರಾಗಿದ್ದರು ಹೀಗೆ ಸ್ವಾಮಿಗಳು ತಮ್ಮ ದಿನನಿತ್ಯಗಳನ್ನು ಅನುಷ್ಠಾನವನ್ನು ಮಾಡುತ್ತಾ ಶಿಷ್ಯರಿಗೆ ತಾವು ಉಪದೇಶವನ್ನು ಮಾಡುತ್ತಾ ಬರುವರೆಲ್ಲ ಪರನ್ಯಾಸವನ್ನು ಪ್ರಾರ್ಥಿಸಿದವರಿಗೆ ಪರನ್ಯಾಸ ಮತ್ತು ಸಮಾಚರಣೆಗಳನ್ನು ಮಾಡಿ ಬಹಳವಾಗಿ ಅವರಿಗೆ ವೇದಾಂತ ತತ್ವಗಳು ಕಷ್ಟಿನವಾದ ವೇದಾಂತ ತತ್ವಗಳನ್ನೆಲ್ಲ ಬಹಳ ಸುಲಭವಾಗಿ ತಿಳಿಸಿ ಹೇಳುವರು ಅವರು ವಿವರಿಸುತ್ತಿದ್ದ ಮಾನಸಿಕ ಆರಾಧನವಂತೂ ಬಹಳ ಮನಸ್ಸಿಗೆ ನಾಟುವಂತಿತ್ತು ಭಗವಂತನನ್ನು ಮಾನಸಿಕ ಆರಾಧನೆ ರೂಪದಲ್ಲಿ ಆಹ್ವಾನಿಸಿ ಅವನಿಗೆ ಬೇಕಾಗಿರುವಷ್ಟು ನಮ್ಮ ಮನಸ್ತೃಪ್ತಿಯಾಗಿ ಅಭಿಷೇಕವನ್ನು ಮಾಡಬಹುದು ನಮ್ಮ ಮನಸ್ತೃಪ್ತಿಯಾದಂತಹ ನಿವೇದನ ಮಾಡಬಹುದು ಮಾನಸಿಕ ಆರಾಧನೆಯಲ್ಲಿ ಸಿಗುವ ಒಂದು ಸಂತೋಷವು ಬಹಳ ಉತ್ತಮವಾದುದ್ದು ಎಂಬುದಾಗಿ ಹೇಳಿ ಅದರ ವಿಚಾರವಾಗಿ ನಮಗೆ ಒಂದು ದಿನ ಒಂದೂವರೆ ಗಂಟೆ ಕಾಲ ಬರೀ ಮಾನಸಿಕ ಆರಾಧನೆ ವಿಚಾರವನ್ನೇ ಬಹಳ ಅಮೋಘವಾಗಿ ವರ್ಣಿಸಿದರು ಅವರು ಹೇಳಿದಂತಹ ವರ್ಣನೆಯನ್ನು ನೆನೆಸಿಕೊಂಡರೆ ಬಹಳ ತೃಪ್ತಿಯು ಸಂತೋಷವೂ ಆಗುತ್ತದೆ ಆಶ್ರಮದ ವೇದಾಂತ ರೇಷನ್ ಸನ್ನಿಧಿಯಲ್ಲಿ ಪರಿಪೂರ್ಣರಾಗಿ ಜೀರ್ಣೋದ್ಧಾರವನ್ನು ಮಾಡಿದರು ಆ ಸನ್ನಿಧಿಯಲ್ಲಿ ಯೋಗ ಹಯಗ್ರಿಯುವ ಮೂರ್ತಿಯ ಉತ್ಸವ ಮೂರ್ತಿ ಇರದಿಲ್ಲ ಈ ಕೊರತೆಯನ್ನು ನೀಗ ಆಚಾರ್ಯರಿಗೆ ಈ ಕೊರತೆ ಬಹಳವಾಗಿ ಇತ್ತು ಈ ಕೊರತೆಯನ್ನು ಆಚಾರ್ಯರಿಗೆ ನೀಗಿ ನೀಗಿಸಬೇಕೆಂದುಕೊಂಡಾಗ ಅನಿರೀಕ್ಷಿತವಾಗಿ ಶಿಷ್ಯರಿಬ್ಬರು ಅವರ ಪಿತಾಮಹರು ಆರಾಧಿಸುತ್ತಿದ್ದ ಲಕ್ಷ್ಮೀ ಹೈಗ್ರೀವ ಮೂರ್ತಿಯನ್ನು ಆಚಾರ್ಯರಲ್ಲಿ ಒಪ್ಪಿಸಿದರು ಈ ಮೂರ್ತಿಯನ್ನು ಸನ್ನಿಧಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ದಿನವೂ ಭಗವರಾರಾಧನೆ ನಡೆಯುವಂತೆ ನಿಯೋಜಿಸಿದರು ಶ್ರೀರಂಗನಾಥ ಸ್ವಾಮಿಯ ರಾಜಗೋಪುರದ ಹನ್ನೆರಡನೇ ಅಂತಸ್ತನ್ನು ಆಶ್ರಮದ ವತಿಯಿಂದ ಆಗಬೇಕೆಂದು ಸ್ವಾಮಿಗಳು ಶಿಷ್ಯರಲ್ಲಿ ಹೇಳಲು ಅದಕ್ಕೆ ಬೇಕಾಗುವ ಮೊತ್ತ ಹಣವು ಸಂಗ್ರಹವಾಗಿ ನಮ್ಮ ಆಶ್ರಮದಿಂದಲೇ ನಡೆಯಿತು ತಿಲ್ಲೈಸ್ತಾನಂ ಗ್ರಾಮದಲ್ಲಿನ ತಿಲ್ಲೈಸ್ತಾನಂ ಸ್ವಾಮಿಗಳ ತಿರುಮಾಳಿಹಯ್ಯನ್ನು ಪುನರ್ ನಿರ್ಮಾಣ ಮಾಡಿದರು ಆಶ್ರಮದ ಕಟ್ಟಡವನ್ನು ನವೀಕರಿಸಿ ಶಿಷ್ಯರುಗಳು ಬಂದಾಗ ತಂಗಲು ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ ಶಿಷ್ಯರು ಬೇರೆ ಬೇರೆ ಸ್ಥಳಗಳಿಂದ ಬಂದರೆ ತಂಗಲು ಅನುಕೂಲವಾಗುವಂತೆ ಆಶ್ರಮದ ಹತ್ತಿರವೇ ಒಂದು ಮನೆಯನ್ನು ಖರೀದಿಸಿ ಅನುಕೂಲವನ್ನು ಮಾಡಿದ್ದಾರೆ ಒಂದು ಸಂದರ್ಭದಲ್ಲಿ ಶ್ರೀನಿವಾಸನ್ ಮಹಾದೇಶಗನ್ ಅವರ ಆರಾಧನಾ ಸಮಾದ ಸಮಾರಂಭದಲ್ಲಿ ನಾವು ಶ್ರೀರಂಗಕ್ಕೆ ಹೋದಾಗ ಆ ಬೃಂದಾವನದಲ್ಲಿ ಅಭಿಷೇಕವನ್ನು ನೋಡಲು ಹೋಗಿದ್ದೆವು ಆಗ ಆ ಬೃಂದಾವನ ಬಹಳ ಶಿಥಿಲವಾಗಿರುವುದನ್ನು ನೆನೆದು ಆಚಾರ್ಯರಲ್ಲಿ ಇದನ್ನು ನವೀಕರಣ ಮಾಡಬೇಕೆಂಬುದಾಗಿ ಪ್ರಾರ್ಥಿಸಿದೆ ಆಗ ಆಚಾರ್ಯರು ಅದು ಬಹಳ ಖರ್ಚು ಬಹಳ ವ್ಯ ವೆಚ್ಚವಾಗುವುದು ಅದಕ್ಕೆ ಸ್ವಲ್ಪ ಯೋಚಿಸಿ ಹೇಳುವಂತರು ನಾನು ಆಚಾರ್ಯರ ಅನುಗ್ರಹವಿದ್ದರೆ ಖಂಡಿತ ಯಾವುದೂ ಸಾಧ್ಯವಿಲ್ಲದಂತಹ ಕಾರ್ಯವಾಗುವುದಿಲ್ಲ ಎಂದು ಹೇಳಲು ಆಗ ಆಚಾರ್ಯರು ಕಾಂಟ್ರಾಕ್ಟರೊಬ್ಬರನ್ನು ಕರೆದು ಅದಕ್ಕೆ ಎಷ್ಟು ಹಣ ಸಹ ಪಾವತಿ ಮಾಡಬೇಕೆಂಬುದಾಗಿ ಕೇಳಿದರು ಅವರು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳ ಒಂದು ಎಸ್ಟಿಮೇಷನನ್ನು ಕೊಟ್ಟರು ಅದನ್ನು ನಾನು ಬಂದು ಮಾರನೇ ದಿನ ನಮ್ಮ ತಂದೆಯವರಲ್ಲಿ ಹೇಳಿದೆ ನಮ್ಮ ತಂದೆಯವರು ನಮ್ಮ ಕುಟುಂಬ ವರ್ಗದವರಲ್ಲೆಲ್ಲ ಹೇಳಲು ಎರಡೇ ದಿನದಲ್ಲಿ ನಮ್ಮ ಕುಟುಂಬ ವರ್ಗದವರೆಲ್ಲ ಸೇರಿ ಆ ಮೊತ್ತವನ್ನು ಸಂಗ್ರಹಿಸಿ ಆಚಾರ್ಯರಿಗೆ ಸಮರ್ಪಿಸಿದೆವು ಅವರು ಬಹಳ ಸಂತೋಷದಿಂದ ಆ ಕೆಲಸವನ್ನು ನಡೆಸಿಕೊಟ್ಟರು ಬೃಂದಾವನ ನವೀಕರಣವಾದ ಮೇಲೆ ನಾನು ನನ್ನ ಒಂದು ಅಜ್ಞಾನದಿಂದ ಒಂದು ಕೆಲಸವನ್ನು ಮಾಡಲು ಬಹಳ ಸಂಕೋಚವಾಯಿತು ನಾನು ಸ್ವಾಮಿಗಳನ್ನು ಪ್ರಾರ್ಥಿಸಿದೆ ಬೃಂದಾವನವನ್ನು ವೀಕ್ಷಿಸಬೇಕೆಂದು ಆಗ ಅವರು ನುಡಿದರು ಬೃಂದಾವನತೆ ಏನ ಇಪ್ಪಡ್ರೆ ಅವರೇ ಅವರು ನಾಲ್ಕನೇ ವರ್ಷ ಹುಟ್ಟುವರೆ ಉಡು ಎಂಬುದಾಗಿ ಹೇಳಿದರು ಅವರು ಹೇಳಿದ ಮಾತು ಮನಸ್ಸಿಗೆ ಬಹಳ ಒಂದು ಬಹಳವಾಗಿಯೂ ಮನಸ್ಸಿಗೆ ವೇದನೆಯನ್ನು ಕೊಟ್ಟಿತು ನಾವು ಆ ಬೃಂದಾವನದಲ್ಲಿ ವೆಣ್ಣಾತಿಕೆರೆ ಸ್ವಾಮಿಯ ನೀರಿನ ಓಟ ಸರಿಯಿಲ್ಲ ಅದನ್ನು ಸರಿವು ಮಾಡುವೆಂದರು ಅವರ ಮನಸ್ಸಿನಲ್ಲಿಯೇ ಪೂರ್ತಿಯಾಗಿ ಬೃಂದಾವನವನ್ನು ನೋಡಿ ಅದರ ಕೆಲಸ ಕಾರ್ಯವನ್ನಿಂದ ಸಂತೋಷಪಟ್ಟಿದ್ದಾರೆ ಸತ್ಸಂಪ್ರದಾಯ ಸಂಪ್ರದಾಯ ಅಭಿವೃದ್ಧಿಪಡಿಸಬೇಕೆಂದು ಮುಖ್ಯವಾದ ಅಭಿಪ್ರಾಯದಿಂದ ಆಚಾರ್ಯರ ಮಾರ್ಗದರ್ಶನದಲ್ಲಿ ಸತ್ ಸಂಪ್ರದಾಯ ಸಂರಕ್ಷಣೆ ಸಭೆಯು ಸ್ಥಾಪಿಸಲ್ಪಟ್ಟು ಬಹಳಷ್ಟು ವಿದ್ಯಾರ್ಥಿಗಳಿಗೆ ವೇದ ದಿವ್ಯ ಪ್ರಬಂಧ ಮತ್ತು ಸಂಸ್ಕೃತ ದರಗಳ ನಡೆಯಲ್ಪಡುತ್ತಿದೆ ಇದರಿಂದ ಜಿಜ್ಞಾಸುಗಳಿಗೆ ಚತುಷ್ಟಯ ಕಾಲಕ್ಷೇಪಗಳು ನಡೆಸಲ್ಪಟ್ಟಿದೆ ಆಚಾರ್ಯರು ವಿದ್ವಾಂಸರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ವಿಶೇಷ ಸಮಾರಂಭಗಳಲ್ಲಿ ಅವರಿಂದ ಉಪನ್ಯಾಸವನ್ನು ಏರ್ಪಡಿಸುತ್ತಿದ್ದರು ಬಾಲ ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ನೀಡುತ್ತಾ ಹಾಗೆ ಅವರಿಂದ ಉಪನ್ಯಾಸಗಳನ್ನು ಪ್ರತಿ ವರ್ಷವೂ ಇಡಿಸಿ ಅವರಿಂದ ನಾವು ಕೇಳಿ ಸಂತೋಷ ಪಡಬೇಕೆಂದು ಹೇಳಿ ಅವರನ್ನು ಪ್ರೋತ್ಸಾಹಿಸುತ್ತಿದ್ದರು ಅವರು ಎಂದೂ ಹಣಕ್ಕಾಗಿ ಆಸೆಪಟ್ಟವರಲ್ಲ ಆಶ್ರಮದಲ್ಲಿ ಸಮಾರಂಭಗಳು ನಡೆಯುವುದಂತೂ ಬಹಳ ವೈಖರಿಯಾಗಿತ್ತು ಅಂದರೆ ಬೆಳಗ್ಗೆ ಒಂಬತ್ತುವರೆಗೆ ಸರಿಯಾಗಿ ಕಾರ್ಯಕ್ರಮವನ್ನು ಆರಂಭಿಸಿ ಹನ್ನೆರಡುವರೆಗೆ ಮುಗಿಸಿಬಿಡುವರು ಹೀಗೆ ಆಶ್ರಮದಲ್ಲಿ ಪ್ರತಿಯೊಂದು ಕೆಲಸವನ್ನು ನಿಷ್ಠೆಯಿಂದ ಬಹಳ ಶ್ರದ್ಧೆಯಿಂದ ಮಾಡುತ್ತಾ ಬರುತ್ತಿದ್ದರು ಆಚಾರ್ಯರು ಒಂದು ಸಾರಿ ನಾವು ಶ್ರೀರಂಗವನ್ನು ಆಚಾರ್ಯ ನಮಸ್ಕಾರ ಮಾಡಲು ಹೋದಾಗ ಬೆಳಿಗ್ಗೆ ಮೂರುವರೆ ಗಂಟೆ ಆಗಿತ್ತಿತ್ತು ಆಗ ಆಚಾರ್ಯರಿಗೆ ತೊಂದರೆ ಮಾಡುವುದು ಬೇಡ ಎಂದು ನಾವು ಬಾಗಿಲಲ್ಲೇ ಕುಳಿತಿರೋಣ ನಾಲ್ಕೂವರೆಗೆ ಆಚಾರ್ಯರು ಬಂದಾಗ ಹೇಳುವುದು ಎಂಬುದಾಗಿ ತೀರ್ಮಾನಿಸಿ ಕುಳಿತಿದ್ದೆವು ಆ ಸಮಯಕ್ಕೆ ಸರಿಯಾಗಿ ಆಚಾರ್ಯರು ಬಂದು ಬಾಗಿಲು ತೆಗೆದು ಬಾ ಒಳಕ್ಕೆ ನೀವು ಬರುವುದು ನನಗೆ ಗೊತ್ತು ಎಂದರು ನಾನು ಹೇಳಿಯೇ ಇರಲಿಲ್ಲ ಹೇಗೆ ಗೊತ್ತಾಯಿತು ಏನೋ ಗೊತ್ತಿಲ್ಲ ಅವರಿಗೆ ಅವರ ಅಷ್ಟು ಮನಸ್ಸಿನಲ್ಲಿ ಅವರಲ್ಲೊಂದು ಸಂಕಲ್ಪವಿದ್ದಿತು ಅವರು ಮತ್ತೆ ನನ್ನ ಮಗಳು ಒಂದು ಸಾರಿ ಹೋದಾಗ ಅವಳಿಗೆ ವಿಪರೀತವಾದ ಕಿವಿ ನೋವು ಬಂದುಬಿಡ್ತು ಅಂದು ದ್ವಾದಶಿ ಆಚಾರ್ಯರು ಮಾತಾಡುವ ಹಾಗಿಲ್ಲ ಸಾಯಂಕಾಲ ಆಗ ನಾವು ಪ್ರಾರ್ಥನೆಯನ್ನು ಮಾಡಿದೆವು ಅವರು ಕೈಯಲ್ಲೇ ಸನ್ಯ ಮಾಡಿದರು ಏನೂ ಆಗುವುದಿಲ್ಲ ಹೋಗು ಅಂತ ಅವರು ಹೇಳಿದ ಕ್ಷಣವೇ ನನ್ನ ಮಗಳಿಗೆ ನೋವು ವಾಸಿಯಾಗಿ ನಾವು ಊರಿಗೆ ಬರುವವರೆಗೂ ಸ್ವಸ್ಥವಾಗಿ ನಿದ್ದೆ ಮಾಡಿಕೊಂಡೇ ಬಂದಳು ಈ ರೀತಿಯಾಗಿ ಆಚಾರ್ಯರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಸಹಾಯಕರಾಗಿದ್ದರು ನಾವು ಒಂದು ಸಂದರ್ಭದಲ್ಲಿ ತಿರುನಕ್ಷತ್ರದಲ್ಲಿ ರಾಮಾಯಣ ಲೋಕಾರ್ಪಣೆ ಮಾಡಲು ಅವರು ಶ್ರೀ ರಂಗಪ್ರಿಯ ಮಹಾರೇಶ್ಕರವರಿಂದಲೇ ಮಾಡಿಸಬೇಕೆಂದು ಅವರಿಗೆ ಮನಸ್ಸಿನಲ್ಲಿ ಒಂದು ಸಂಕಲ್ಪವಿತ್ತು ಅವರು ಭರತನ ತರ ಯೋಗಿಯಾಗಿರುವುದರಿಂದ ಅವರಿಂದಲೇ ಅದನ್ನು ಮಳಿ ಲೋಕಾರ್ಪಣೆ ಮಾಡಬೇಕೆಂದು ಹೇಳುತ್ತಿದ್ದರು ಆಗ ರಂಗಪ್ರಿಯ ಮಹಾರೇಶ್ಕಂದ್ರವರು ವಿಜಯಾತ್ರೆಯಲ್ಲಿ ಸೇಲಮ್ನಲ್ಲಿ ಎಲ್ಲೋ ಇದ್ದರು ಅವರು ಬರುವುದು ಒಂಬತ್ತೂವರೆ ಸಮಯ ಕಷ್ಟವಾಗಿರುತ್ತೆ ಎಂಬುದಾಗಿ ಕೆಲವು ಶಿಷ್ಯರು ಹೇಳದು ಇಲ್ಲೇ ಬರುವಾರ್ ಅವರು ಒಂದೇವಾರ ಎಂಬುದಾಗಿ ಆಚಾರ್ಯರು ಹೇಳಿದರು ಆ ಹೇಳಿ ಒಂಬತ್ತು ಮೂವತ್ತೈದಕ್ಕೆ ಸರಿಯಾಗಿ ರಂಗಪ್ರಿಯಾ ಮಹದೇಶ್ಕನ್ ಪ್ರತ್ಯಕ್ಷರಾದರು ಅವರಿಂದಲೇ ಮಾ ರಾಮಾಯಣವು ಲೋಕಾರ್ಪಣೆಯಾಯಿತು ಆಚಾರ್ಯರ ಸಂಕಲ್ಪ ಅಷ್ಟು ಬಲವಾದದ್ದು ಮತ್ತು ನಾನು ಮೊದಲನೇ ಪುಸ್ತಕವಾದ ಮುಂಡಕೋಪನಿಷತ್ತನ್ನು ಕನ್ನಡದಲ್ಲಿ ವ್ಯಾಖ್ಯಾನವನ್ನು ಬರೆದಾಗ ಆಚಾರ್ಯರನ್ನು ಮಂಗಳಾ ಶಾಸನವನ್ನು ಪ್ರಾರ್ಥಿಸಿದೆ ಅವರು ನನ್ನಲ್ಲಿ ಬಹಳ ಅಭಿಮಾನದಿಂದ ನನಗೆ ಅಂದೇ ಮುಂದೋ ಒಂದು ಮಂಗಳಾ ಶಾಸನವನ್ನು ಕಳಿಸಿಕೊಟ್ಟರು ಹೀಗೆ ಆಚಾರ್ಯರಲ್ಲಿ ಬಹಳಷ್ಟು ವೈಭವಪೂರ್ಣವಾದ ವಿಚಾರಗಳು ಬಹಳಷ್ಟು ಇದೆ ನಾವು ಹೇಳುವುದಾದರೆ ಅದಕ್ಕೆ ಕೊನೆಯೇ ಇಲ್ಲ ನಮಗೆ ಶರಣಾಗಿ ನನ್ನ ನನ್ನ ಧರ್ಮಪತ್ನಿಗೆ ಭರನ್ಯಾಸವಾದ ಮೇಲೆ ಪಾಲಿಕೆಯನ್ನು ಪ್ರಾರ್ಥಿಸಲು ಸ್ವಾಮಿಗಳು ತಾವು ಧರಿಸಿ ನಡೆಸುತ್ತಿದ್ದ ಪಾದಿಕೆಯನ್ನೇ ನೀಡಿದರು ನಾವು ಇದು ಚೆನ್ನಾಗಿದೆ ಆಚಾರ್ಯರು ಉಪಯೋಗಿಸಬಹುದಲ್ಲ ಅಂದರೆ ಇದೇ ನಿನಗೆ ಕೊಡುತ್ತೇನೆ ತಗೋ ಎಂದು ಹೇಳಿ ನಡೆಯುತ್ತಿ ತಾವು ಉಪಯೋಗಿಸುತ್ತಿದ್ದ ಪಾಲಿಕೆಯನ್ನೇ ನಮಗೆ ಕೊಟ್ಟರು ಆ ರೀತಿಯಾಗಿ ಬಹಳವಾಗಿಯೂ ಅವರು ಶಿಷ್ಯರಲ್ಲಿ ಪ್ರೇಮವನ್ನು ಹೊಂದಿದ್ದರು ಮತ್ತು ತಮ್ಮ ಎಂಬತ್ತನೇ ವಯಸ್ಸಿನ ತಿರುನಕ್ಷತ್ರದ ಮಾ ಆರಾಧನೆಯಲ್ಲಿ ಮಾಸ ತಿರುನಕ್ಷತ್ರವನ್ನು ಪ್ರತಿ ಮಾ ತಿಂಗಳು ಒಂದೊಂದು ಊರಿನಲ್ಲಿ ಕೊಂಡಾಡಬೇಕೆಂದು ಸಮಿತಿಯು ನಿಶ್ಚಯಿಸಿತು ಆಗ ಮೊದಲನೆಯ ಮಾಸ ತಿರುನಕ್ಷತ್ರವನ್ನು ನಮ್ಮ ಮನೆಯಲ್ಲಿ ನಡೆಸಿಕೊಡಬೇಕೆಂದು ಆಚಾರ್ಯರಲ್ಲಿ ಪ್ರಾರ್ಥಿಸಿದೆ ಅವರ ಅನುಗ್ರಹದಿಂದ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಸಮ್ಮುಖದಲ್ಲಿ ಶ್ರೀ ಶ್ರೀ ರಂಗಪ್ರಿಯ ಮಹಾದೇಶಗನ್ರವರ ಸನ್ನಿಧಿಯಲ್ಲಿ ಶ್ರೀಕಾರ್ಯಂ ಅನಂತನಸಿಂಹಾಚಾರ್ಯರ ಸನ್ನಿಧಿಯಲ್ಲಿ ಬಹಳಷ್ಟು ವಿದ್ವಾಂಸರು ಬಹಳಷ್ಟು ವೇದ ಪಾರಾಯಣ ಪಂಡಿತರು ಮತ್ತು ದಿವ್ಯ ಪ್ರಬಂಧಗಳ ಪಾರಾಯಣ ರಾಮಾಯಣ ಪಟ್ಟಾಭಿಷೇಕ ಇವೆಲ್ಲರ ಜೊತೆ ಆಚಾರ್ಯರ ತಿರು ತಿರುವಳಿ ಆರಾಧನೆ ಜೊತೆಗೆ ಭಾಳ ವಿಜೃಂಭಣೆಯಿಂದ ನಡೆಯಿತು ಇದೆಲ್ಲ ಆಚಾರ್ಯರ ಅನುಗ್ರಹದಿಂದಲೇ ಆಗಿರುವುದಾಗಿ ನಾನು ಹೇಳುತ್ತೇನೆ ಆಚಾರ್ಯರಲ್ಲಿ ಬಹಳಷ್ಟು ವಿಷಯಗಳನ್ನು ಹೇಳುವುದಿದೆ ಆದರೆ ಅವರು ಹೇಳುತ್ತಾ ಹೋದರೆ ಬಹಳಷ್ಟು ಕೊನೆಯೇ ಇಲ್ಲ ಹೀಗೆ ಹೇಳಿ ನನ್ನ ಮಾತನ್ನು ಮುಡಿಸಿ ಉಪಸಂಹಾರವನ್ನು ಮಾಡುತ್ತೇನೆ ಸಾಧಕನು ಆಶ್ರಯಿಸಬೇಕಾದ ಆಚಾರ್ಯರ ಲಕ್ಷಣಗಳನ್ನು ಶ್ರೀ ವೇದಾಂತ ರೇಷರು ತಮ್ಮ ನ್ಯಾಸವಿಂಶದ ಸ್ತೋತ್ರದ ಮೊದಲನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಸಂಗ್ರಹಿಸಿದ್ದಾರೆ ಸಿದ್ಧಂ ಸತ್ಯ ಸತ್ಸಂಪ್ರದಾಯೇ ಸ್ಥಿರದಿಯಂ ಅನಹಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ಯಸ್ತ್ವಂ ಸತ್ಯವಾಚಂ ಸಮಯನಿಯತಯಾ ಸಾದುವ್ರತ್ಯಾ ಸಮೇತಂ ಢಂಭಾಸುಯಾದಿಮುಕ್ತಂ ಜಿತವಿಷೇಯಗಣಂ ದೀರ್ಘಬಂಧುಂ ದಯಾಲುಂ ಸ್ಕಾಲಿತ್ಯೇಷಾಸಿತารಂ सुपರಹಿತತರಂ ದೈಶಿಕಂ કૃಷ್ಣುರೀಪ್ಸೆ ಸ್ವಾಮಿ ದೇಶಕನ ಮೇಲಿನ ಶ್ಲೋಕದಲ್ಲಿ ಸಂಗ್ರಹಿಸತಕ್ಕಂತ ಎಲ್ಲಾ ಕಲ್ಯಾಣ ಗುಣಗಳೆಂದಲೋ ನಮ್ಮ ಪರಮಪೂಜ್ಯರಾದ ಸದಾಚಾರ್ಯರಾದ ಪರಮಂಸೆತ್ಯಾದಿ ಪರವಾಕೋಟೆ ಶಿವಮಲಾಂಡಮನ್ ಶ್ರೀ ಶ್ರೀ ಗೋಪಾಲ ಮಹಾದೇಶಗಸ್ವಾಮಿಯವರು ಅಲಂಕೃತರಾಗಿದ್ದರು ಶ್ರೀ ಮಹಾ ಗೋಪಾಲ ಸ್ವಾಮಿಗಳು ಭವ್ಯ ವಿಜ್ಞಾನ ವೈರಾಗ್ಯನಿಷ್ಠೆಗೆ ಪ್ರಸಿದ್ಧರಾದ ಪ್ರಸಿದ್ಧವಾದಂತಹ ಶ್ರೀ ಪೌಂಡರೀಕಪುರಂ ಆಶ್ರಮದ ಪೂರ್ವಾಚಾರ್ಯರ ಸಂತರಿಯಲ್ಲಿ ಪೀಠವನ್ನು ಅಲಂಕರಿಸಿದ್ದರು ಸತ್ಸಂಪ್ರದಾಯದ ಮಾರ್ಗದಲ್ಲಿ ವೇದ ಇತಿಹಾಸ ಪುರಾಣ ಧರ್ಮಶಾಸ್ತ್ರ ವೇದಾಂತ ಹಾಗೂ ಇತರ ಅವಶ್ಯಕ ಗ್ರಂಥಗಳನ್ನು ತಮ್ಮ ಆಚಾರ್ಯರ ಸಾನ್ನಿಧ್ಯದಲ್ಲಿ ಅಧ್ಯಯನ ಮಾಡಿದ್ದರು ಜ್ಞಾನಕ್ಕೆ ಅನುಗುಣವಾದ ಬ್ರಹ್ಮನಿಷ್ಠೆ ಸತ್ವಗುಣ ಸಂಪೂರ್ಣರಾಗಿ ಎಲ್ಲರನ್ನೂ ಆಕರ್ಷಿಸುವತ್ ಆಕರ್ಷಿಸುವಂತಹ ತೇಜಸ್ಸಿಂದ ಕೂಡಿದರು ಶಿಷ್ಯರಿಗೆ ಸಂಪ್ರದಾಯದ ಅನುಷ್ಠಾನವನ್ನು ಧರ್ಮ ಮಾರ್ಗದಲ್ಲಿ ಪ್ರವರ್ತಿಸುವ ರೀತಿಯನ್ನು ತಮ್ಮದೇ ಆದ ಪ್ರಭಾವಶಾಲಿಯಾಗಿಯೂ ಮನಸ್ಸಿಗೆ ಹಿತವಾಗಿಯೂ ಇರುವ ರೀತಿಯಲ್ಲಿ ಉಪದೇಶಿಸುತ್ತಿದ್ದರು ಆಶ್ರಮದಲ್ಲಿ ಶಿಷ್ಯರಿಗೆ ಸಂಪ್ರದಾಯ ಗ್ರಂಥಗಳ ಕಾಲಕ್ಷೇಪವನ್ನು ಸತತವಾಗಿ ಅನುಗ್ರಹಿಸಿದ್ದಾರೆ ರಾಮಾಯಣ ಅನುವಾ ಅನುವಾದವನ್ನು ರಹಸ್ಯ ತ್ರೇಸಾರದ ಗ್ರಂಥರ ವ್ಯಾಖ್ಯಾನವನ್ನು ಅನೇಕ ಗ್ರಂಥಗಳನ್ನು ರಚಿಸಿ ಸಂಪ್ರದಾಯ ಪ್ರವೃತ್ತಿಗೂ ಶಿಷ್ಯರ ಉಜ್ಜೀವನಕ್ಕಾಗಿ ಪರೋಪಕಾರವನ್ನು ಮಾಡಿದ್ದಾರೆ ತಿರುಪ್ಪಾವೈಪಾಶುರುಗಳ ಅರ್ಥವನ್ನು ಪಾದಕಾಸಹಸ್ರ ಸ್ತೋತ್ರ ವ್ಯಾಖ್ಯಾನವನ್ನು ಒಳಗೊಂಡಂತೆ ಅನೇಕ ಧ್ವನಿ ಸುರುಳಿಯ ಮೂಲಕ ಶಿಷ್ಯರಿಗೆ ಅನುಗ್ರಹಿಸಿದ್ದಾರೆ ಶಿಷ್ಯರ ಮೇಲಿನ ಪ್ರೀತಿ ವಾತ್ಸಲ್ಯದಿಂದ ಸಂಪೂರ್ಣ ಸೌಲಭ್ಯ ಪರಿಪೂರ್ಣರಾಗಿ ಎಲ್ಲರೊಂದಿಗೂ ಬಹಳ ಆತ್ಮೀಯವಾಗಿ ಸಂಭಾಷಿಸುತ್ತಾ ಆಚಾರ್ಯರ ಅನುಗ್ರಹವನ್ನು ಎಂದೆಂದೂ ಮರೆಯದ ಹಾಗೆ ಮನಸ್ಸಿನಲ್ಲಿ ನೆಲೆಸಿರುವರು ಶಿಷ್ಯರು ಮಾಡಿದ ಮಾಡುತ್ತಿರುವ ತಪ್ಪುಗಳನ್ನು ಬಹಳ ತಾಳ್ಮೆಯಿಂದ ಆತ್ಮೀಯ ಭಾವದಿಂದ ತಿದ್ದುತ್ತಿದ್ದರು ವ್ಯಾಸ ವಸಿಷ್ಠ ಶುಕಾರಿ ಮುನಿಗಳ ಕಾಲದಲ್ಲಿ ನಾವು ಇದ್ದೆವೋ ಇಲ್ಲವೋ ಆದರೆ ಈ ಜನ್ಮದಲ್ಲಿ ಇವರಂತಹ ಬ್ರಹ್ಮನಿಷ್ಠರಾದ ಪರಮಪೂಜ್ಯರಾದ ಆಚಾರ್ಯರ ಪ್ರಾಪ್ತಿಯು ಪರಮಾತ್ಮನ ಅನುಗ್ರಹದಿಂದ ನಮ್ಮ ಪೂರ್ವಜನ್ಮದ ಸುಖದಿಂದ ಆಗಿರುವುದು ನಮ್ಮ ಭಾಗ್ಯ ವಿಶೇಷ ಇಂತಹ ಪರಮಾಚಾರ್ಯರನ್ನು ಅನುಗ್ರಹಿಸಿದ್ದಕ್ಕೆ ಶ್ರೀರಂಗದ ದಿವ್ಯ ದಂಪತಿಗಳಿಗೆ ನನ್ನ ಅನಂತ ನಮಸ್ಕಾರಗಳು ಭಗವದ್ಗೀತೆಯಲ್ಲಿ ಹೇಳಿದಂತೆ ಮಚ್ಚಿತ್ತ ಮದ್ಗ ಪ್ರಾಣಃಹ ಬೋಧೆಯಂತಿ ಪರಸ್ಪರಂ ಕಥೆಯಂತ ಮಾಂ ನಿತ್ಯಂ ತುಷ್ಯಂತಿತ ರಮಂತಿತ ಅನ್ನುವ ಹಾಗೆ ಇವರ ಕಥೆಯಂತಶ್ಚ ಮಾಂ ನಿತ್ಯಂ ಇವರ ಕಥೆಯನ್ನು ದಿನವೂ ನೆನೆಸಿಕೊಂಡು ನಾವು ತುಷ್ಯಂತಿತ ರಮಂತಿತ ಎಂಬುದಾಗಿ ಶಿಷ್ಯರುಗಳು ಸಂತೋಷದಿಂದ ಪುಲಕಿತರಾಗುತ್ತೇವೆ ಸಂಜಯನು ಹೇಳಿದಂತೆ ತಚ್ಚ ಸಂಸೃತ್ಯ ಸಂಸೃತ್ಯ ರೂಪಮಧ್ಯದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜಾನ್ ಪುನಃ ಪುನಃಪುನಃನ್ನುವ ಹಾಗೆ ನಾವು ಇವರ ಒಂದು ವೈಭವವನ್ನು ನೆನೆಸಿ ನೆನೆಸಿಕೊಂಡು ವಿಸ್ಮಯೋ ಮೇ ಮಹಾನ್ ರಾಜಾನ್ ಪುನಃ ಪುನಃ ಅಂದ ಹಾಗೆ ಪುನಃ ಪುನಃ ಸಂತೋಷದಿಂದ ಪುಳುಕಿತರಾಗಿ ನಾವು ಎಂದೆಂದಿಗೂ ಸಂತೋಷವಾಗಿರಬಹುದು ಅವರ ಅನುಭವವು ಎಂದೆಂದೂ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಹಾಗೆಯೇ ಉಳಿದಿದೆ ಎಂಬುವ ಭಾವವೇ ಇಲ್ಲ ಅವರು ನಮ್ಮಲ್ಲಿ ಎಂದೆಂದಿಗೂ ಜೊತೆಯಲ್ಲೇ ಇರುವರು ನಾವು ನಮ್ಮ ಮನಸ್ಸಿನಲ್ಲಿ ನೆನೆಸಿದಾಗ ಬರುವರು ಅಂತಹ ಪರಮಾಚಾರ್ಯರ ಒಂದು ವಿಚಾರವನ್ನು ಇಂದು ನಾನು ಹಂಚಿಕೊಳ್ಳಲು ನನಗೆ ಅವಕಾಶ ಮಾಡಿಕೊಟ್ಟ ಶ್ರೀಮದ್ ಪೌಂಡರೀಕಪುರಂ ಆಶ್ರಮದ ಎಲ್ಲ ಕಾರ್ಯಕರ್ತರಿಗೂ ನನ್ನ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳು ಶ್ರೀಮದೆ ಗೋಪಾಲ ದೇಶಗ ಮಹಾದೇಶಿಕಾಯ ನಮಃ ಶ್ರೀಮದೆ ಶ್ರೀನಿವಾಸ ಮಹಾದೇಶಿಕಾಯ ನಮಃ ಶ್ರೀಮದೆ ನಿಗಮಾಂತ ಮಹಾದೇಶಿಕಾಯ ನಮಃ సర్వ శ్రీకృష్ణాపణమస్తు